ಬಿಜೆಪಿಗೆ ರೌಡಿ ಶೀಟರ್ ಸೇರ್ಪಡೆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಸುದ್ದಿಗೆ ಚರ್ಚೆಗೆ ಸದ್ದಿಗೆ ಕಾರಣವಾಗ್ತಾ ಇದೆ ಅದರಲ್ಲೂ ಭಾರತೀಯ ಜನತಾ ಪಕ್ಷದವರ ವಿರುದ್ಧ ಈ ರೌಡಿ ಶೀಟರ್ ಸೇರ್ಪಡೆ ವಿಚಾರವನ್ನ ಪ್ರಮುಖವಾಗಿ ಗುರಿಯಾಗಿರಿಸಿಕೊಂಡು ಕಾಂಗ್ರೆಸ್ನವರು ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ ನನ್ನನ್ನ ರೌಡಿ ಶೀಟರ್ ಹೆಸರಿಗೆ ಸೇರಿಸಿದ್ರು ರಾಜಕೀಯಕ್ಕಾಗಿ ನನ್ನ ರೌಡಿ ಶೀಟರ್ ಮಾಡಿದ್ರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಹೇಳಿಕೆ ಇದು ಕೆಪಿಸಿಸಿ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮುಂಚೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಬೇಕು ಅಂದ್ರೆ 16 ಕೇಸ್ ಆಗಬೇಕು ಅಂದಿದ್ರು ಹಾಗಾಗಿ ನಲ್ಪಾಡ್ಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ನಾನು ಕೊತ್ವಾಲ್ ರಾಮಚಂದ್ರ ಶಿಷ್ಯ ಡಿಕೆಶಿ ಅಂತ ಹೇಳೋಕೆ ಹೋಗಲ್ಲ ಅಂತ ಹೇಳಿ ಮಾರ್ಮಿಕವಾಗಿ ಅವರನ್ನು ತಿವಿದಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸಂಜಯ್ ಬ್ರಿಗೇಡ್ ಅಂತ ಒಂದಿತ್ತು ಆ ಸಂಜಯ್ ಬ್ರಿಗೇಡ್ರಿಗೆ ಸೇರಬೇಕಾದ್ರೆ ಕ್ವಾಲಿಫಿಕೇಶನ್ ಏನಿತ್ತು ಗೊತ್ತಾ ಆ ಕ್ವಾಲಿಫಿಕೇಶನ್ ನೇ ಗುಂಡಾಗಿರಿಯೇ ಕ್ವಾಲಿಫಿಕೇಶನ್ ಆಗಿತ್ತು ಕೆಪಿಸಿಸಿ ಅಧ್ಯಕ್ಷರು ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸ್ನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯೂತ್ ಕಾಂಗ್ರೆಸ್ ಗೆ ಅಂತವ್ರು ಇರಬೇಕು ಅಂತ ಯೂತ್ ಕಾಂಗ್ರೆಸ್ ಅಂತಂದ್ರೆ ಆ ಯೂತ್ ಕಾಂಗ್ರೆಸ್ ಅಂತಂದ್ರೆ ಅವನ ಮೇಲೆ ಏನಾದ್ರು ಒಂದು 16 ಚಾರ್ಜರ್ಸ್ ಇದ್ರೆ ಮಾತ್ರ ಅವನು ಯೂತ್ ಕಾಂಗ್ರೆಸ್ ಗೆ ಲಾಯಕ್ ಅಂತೇಳಿ ಅದಕ್ಕಾಗಿ ನಲ್ಪಾದ್ಗೆ ಅವರು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು ನಮ್ಮ ಪಾರ್ಟಿ ಅಧ್ಯಕ್ಷರು ಆ ರೀತಿಯನ್ನು ಸಮರ್ಥನೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಆ ರೀತಿ ರೌಡಿಗಳನ್ನು ಇಟ್ಕೊಂಡೇ ರಾಜಕಾರಣ ಮಾಡ್ತೀವಿ ಅಂತ ಸಮರ್ಥನೆ ಏನು ಕೊಟ್ಟಿಲ್ಲ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸ್ನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ